ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗ, ತಾಲೂಕು ಕಲಬುರಗಿ ಉತ್ತರ, ಜಿಲ್ಲಾ ಕಲಬುರಗಿ. ಈ ಒಂದು ಶಾಲೆಯಲ್ಲಿ ನಡೆದಿರುವಂತಹ ವಿಜ್ಞಾನ ವಸ್ತು ಪ್ರದರ್ಶನ ಒಂದು ಸುಂದರವಾದ ನೋಟವನ್ನು ನೋಡೋಣ. ಸರ್ಕಾರಿ ಶಾಲೆಯ ನಮ್ಮ ಮಕ್ಕಳು ಈ ಒಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದು, ಈ ಒಂದು ವಸ್ತು ಪ್ರದರ್ಶನಕ್ಕೆ ನಿಮ್ದೊಂದು ಲೈಕ್ ಇರಲಿ, ಕಾಮೆಂಟ್ ಇರಲಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ. ಈ ಪ್ರಯೋಗವೇನೆಂದರೆ, ಮಾನವನ ದೇಹದಲ್ಲಿ ಧೂಮಪಾನದಿಂದ ಆಗುವ ದುಷ್ಪರಿಣಾಮಗಳು. ಈಗ ನೀರು ತುಂಬುತ್ತಿದ್ದೇವೆ ನೋಡಿ. ತಳಭಾಗದಲ್ಲಿ ಎಂಸಿಲ್ ಅನ್ನು ಮೆತ್ತಬೇಕು. ಈಗ ಬಾಟಲ್ ಡಕ್ಕನ್ ಮೇಲೆ ಸಿಗರೆಟ್ ಅನ್ನು ಇಟ್ಟು, ಈಗ ನೋಡಿ ಅದರೊಳಗೆ ಹೊಗೆ ಹೋಗ್ತಾ ಇದೆ. ಇದರಿಂದ ಪರಿಣಾಮಗಳು, ಕೆಮ್ಮು ಬರುತ್ತದೆ, ಮೂಳೆಗಳು ಸೆವೆಯುತ್ತವೆ, ಹಲ್ಲುಗಳು ಹುಳುಕಾಗುತ್ತವೆ, ಹೆಚ್ಚಿನ ಉಸಿರಾಟ ತೊಂದರೆ ಆಗುತ್ತದೆ, ಮೂತ್ರಪಿಂಡಗಳು ಮತ್ತು ಪಿತ್ತಜನಕಾಂಗಗಳು ಕೊಳೆಯುತ್ತವೆ. ಕೆಲಸ ಮಾಡುತ್ತದೆ ಮತ್ತು ಹೇಗೆ ಮಾಡುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಮಾನವನ ದೇಹದಲ್ಲಿ ಹೃದಯವು ಎಡಭಾಗದಲ್ಲಿರುತ್ತದೆ. ಇದು ಸ್ನಾಯುವಿನ ಅಂಗಾಂಶದಿಂದಾಗಿದ್ದು ಹೃದಯವು 1 ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ಳುತ್ತದೆ. ಹೃದಯವು ನಮ್ಮ ಎಡಮುಷ್ಟಿಯಷ್ಟಿರುತ್ತದೆ. ಹೃದಯದಲ್ಲಿ ರಕ್ತವು ಹೇಗೆ ಸಂಚರಿಸುತ್ತದೆ ಎಂಬುದನ್ನು ಅನುಕುಮ ಹೇಳ್ತಾ. ಹೃದಯದಲ್ಲಿ ಶುದ್ಧ ರಕ್ತವು ಯಾವ ಯಾವ ಭಾಗಗಳಿಂದ ಹೋಗುತ್ತದೆ ಎಂಬುದನ್ನು ನಾನು ಹೇಳುತ್ತೇನೆ. ಇಲ್ಲಿ ಪುಪ್ಪಸಕ ಅಭಿಧಮನಿಯಿಂದ ರಕ್ತವು ಎಡಹೃತ್ಕರಣಕ್ಕೆ ಹೋಗುತ್ತದೆ. ಎಡಹೃತ್ಕರಣದಿಂದ ಎಡಹೃತ್ಕಕ್ಷಿಗೆ ಹೋಗುತ್ತದೆ. ಅಲ್ಲಿಂದ ಮಹಾ ಅಪಧಮನಿಯ ಸಹಾಯದಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತವು ಅಶುದ್ಧ ರಕ್ತವು ಉಚ್ಚ ಅಭಿಧಮನಿಯಿಂದ ಬಲಹೃತ್ಕರಣಕ್ಕೆ ಹೋಗುತ್ತದೆ. ಅದೇ ರೀತಿ ತಳಭಾಗದ ಅಂಗಾಂಶಗಳಿಂದ ನೀಚ ಅಭಿಧಮನಿಯು ಬಲಹೃತ್ಕರಣಕ್ಕೆ ಹೋಗಿ ಪುಪ್ಪಸಕ ಅಭಿಧಮನಿಯಿಂದ ಅಶುದ್ಧ ರಕ್ತವು ಶುದ್ಧ ರಕ್ತವಾಗಿ ಅಶುದ್ಧ ರಕ್ತವು ಯಾವ ಯಾವ ಭಾಗಗಳಿಂದ ಎಲ್ಲಿ ಹೋಗುತ್ತದೆ ಎಂದು ನೋಡುತ್ತೇವೆ. ಶುದ್ಧ ರಕ್ತವು ಕೂಡ ಅದೇ ರೀತಿ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕವನ್ನು ನಾವು ಜೀವಕೋಶ ಎಂದು ಕರೆಯುತ್ತೇವೆ. ನಾವು ಇವತ್ತು ಈ ಜೀವಕೋಶದಲ್ಲಿ ಬರುವಂತಹ ಎಲ್ಲ ಕಣದಂಗಗಳನ್ನು ನಿಮಗೆ ತೋರಿಸುತ್ತೇವೆ. ನಾನು ಮೊದಲಿಗೆ ನ್ಯೂಕ್ಲಿಯಸ್, ಇದನ್ನು ನ್ಯೂಕ್ಲಿಯಸ್ ಮತ್ತು ಇದನ್ನು ಕೋಶ ಕೇಂದ್ರ ಎಂತಲೂ ಕರೆಯುತ್ತಾರೆ. ಇದು ಜೀವಕೋಶದ ಎಲ್ಲ ಕಣದಂಗಗಳನ್ನು ನಿಯಂತ್ರಣ ಮಾಡುತ್ತದೆ ಮತ್ತು ಇದು ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತದೆ. ಕ್ರೋಮೋಸೋಮ್ಗಳಲ್ಲಿ DNA ವಂಶವಾಹಿಗಳು ರಕ್ತದ ನೀವು ಸಂಗ್ರಹಣೆ ಮಾಡುತ್ತದೆ. ಆಹಾರ ಮತ್ತು ನೀರು, ತ್ಯಾಜ್ಯ ಮತ್ತು ಕಿಣಗಳನ್ನು ಸಂಗ್ರಹಣೆ ಮಾಡುತ್ತದೆ. ಇದನ್ನು ಸಂಗ್ರಹಣಾ ಕೊಠಡಿ ಅಂತಲೂ ಕರೆಯುವ ಸಸ್ಯದ ಹಸಿರು ಭಾಗದಲ್ಲಿ ಕಂಡುಬರುತ್ತದೆ ಮತ್ತು ಸೂರ್ಯನಿಂದ ಕಿರಣಗಳನ್ನು ಹಿಡಿದಿಟ್ಟುಕೊಂಡು ಸಸ್ಯಗಳಿಗೆ ಆಹಾರ ತಯಾರಿಸುವಲ್ಲಿ ಸಹಾಯ ಮಾಡುತ್ತದೆ. ಇದನ್ನು ಸಸ್ಯಗಳ ಅಡುಗೆ ಸಂಕೀರ್ಣ. ಇದು ಸಸ್ಯ ಜೀವಕೋಶದಲ್ಲಿನ ಆಹಾರ ವಸ್ತುಗಳನ್ನು ಸುಧಾರಣೆ ಸಂಗ್ರಹಣೆ ಮತ್ತು ಪ್ಯಾಕ್ ಮಾಡುತ್ತದೆ. ಉಳಿದಂತಹ ಹೆಚ್ಚಿನ ಆಹಾರವನ್ನು ಇದು ಸಂಗ್ರಹಣೆ ಮಾಡುವಂತಹ ಕೆಲಸವನ್ನು ಮಾಡುತ್ತದೆ. ಸಸ್ಯ ಜೀವಕೋಶದ ಅಂಗಗಳಿಗೆ ಬೇಕಾಗುವ ಶಕ್ತಿಯನ್ನು ಇದು ಒದಗಿಸಿಕೊಡುತ್ತದೆ. ಇದನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅವಶ್ಯಕತೆ ಇದೆ. ಶಬ್ದದ ಪ್ರತಿಫಲನ, ಶಬ್ದವು ಯಾವ ಯಾವ ಮಾಧ್ಯಮಗಳಲ್ಲಿ ಚಲಿಸುತ್ತದೆ ಎಂಬುದನ್ನು ತಿಳಿಯುತ್ತಿದ್ದೇವೆ. ಶಬ್ದವು ಒಂದು ಶಕ್ತಿಯ ರೂಪವಾಗಿದ್ದು ಶಬ್ದವು ಎಲ್ಲ ಮಾಧ್ಯಮಗಳಲ್ಲಿ ಪ್ರವಹಿಸುತ್ತದೆ. ಉದಾಹರಣೆಗೆ ನಾವು ಗಾಳಿ, ಈಗ ನಾವು ಮಾತನಾಡುತ್ತಿರುವ ಶಬ್ದವು ಗಾಳಿ ಮುಖಾಂತರ ಚಲಿಸುತ್ತದೆ. ಶಬ್ದವು ದ್ರವ ಮಾಧ್ಯಮದಲ್ಲಿಯೂ ಕೂಡ ಚಲಿಸುತ್ತದೆ ಹಾಗೂ ಘನ ಮಾಧ್ಯಮಗಳಲ್ಲೂ ಕೂಡ ಶಬ್ದ ಪ್ರಸಾರವಾಗುತ್ತದೆ. ಇದನ್ನು ಒಂದು ಪ್ರಯೋಗದ ಮುಖಾಂತರ ಯಾರಾದರೂ ಕೇಳಬಹುದು. ಏಕೆ ಕೇಳಿ ಬರುವುದಿಲ್ಲ ಎಂದರೆ ಇಲ್ಲಿ ಮಾಧ್ಯಮ ಇಲ್ಲ. ಮಾಧ್ಯಮ ಇಲ್ಲದಿದ್ದರೆ ಶಬ್ದ ಪ್ರಸಾರವಾಗುವುದಿಲ್ಲ. ದೂರದಲ್ಲಿದ್ದ ರೈಲು ನಮಗೆ ದೂರದಲ್ಲಿ ಹಾರ್ನ್ ಹೊಡೆದಾಗ ಕೇಳಿಸಿ ಬರುತ್ತದೆ. ಅಡ್ಡ ತಡೆ, ಅದಕ್ಕೆ ನಾವು ಒಂದು ರಟ್ಟನ್ನು ತೆಗೆದುಕೊಂಡಿದ್ದೇವೆ ಮತ್ತು 2 ಕೊಳವೆಗಳು. ಇವು 90 ಡಿಗ್ರಿಗೆ ಅನುಗುಣವಾಗಿ ಇರಬೇಕು. ಈಗ ನಾವು ಯಾವುದೇ ಒಂದು ವಸ್ತು ಮುಖಾಂತರ ಶಬ್ದವನ್ನು ಪ್ರಸಾರ ಮಾಡಿದಾಗ, ಯಾವುದೇ ಒಂದು ವಸ್ತುವಿನ ಮುಖಾಂತರ ಶಬ್ದ ಮಾಡಿದಾಗ ಶಬ್ದ ಪ್ರತಿಫಲನವಾಗುತ್ತದೆ. ಇದನ್ನು ನಾವು ಶಬ್ದದ ಪ್ರತಿಫಲನ ಎಂದು ಹೇಳುತ್ತೇವೆ. ಪ್ರತಿಫಲನ ಗೋಲ್ ಗುಂಬಜ್ನಲ್ಲಿ ನಾವು ನೋಡಬಹುದು. ಅಲ್ಲಿ 7 ಬಾರಿ ಶಬ್ದವು ಪ್ರತಿಫಲನವಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಗೋಲ್ ಗುಂಬಜ್ನಲ್ಲಿ ಶಬ್ದವು ಕಡಿಮೆ ಬಾರಿ ಪ್ರತಿಫಲನವಾಗುತ್ತಿದೆ. ಇದಕ್ಕೆ ಕಾರಣ ಅತಿಯಾದ ಗದ್ದಲ, ಇವೆಲ್ಲವುಗಳನ್ನು ನಾವು ಉದಾಹರಿಸಬಹುದು. ಈಗ ಶಬ್ದವು ಒಂದೇ ನಾಣ್ಯದ 2 ಮುಖ ಇದ್ದಂತೆ ನಾವು ಶಬ್ದವನ್ನು 2 ರೀತಿಯಾಗಿ ಉಪಯೋಗಿಸಬಹುದು.
ನಾವು ಶಬ್ದವನ್ನು ಸಂಗೀತವಾಗಿ ಕೇಳಿದರೆ ಅದು ನಮಗೆ ಮನಸ್ಸಿಗೆ ಮೆದುಳಿಗೆ ಶಕ್ತಿ ಆನಂದ ಎಲ್ಲವನ್ನು ಕೊಡುತ್ತಿದೆ ಆದರೆ ನಾವು ಶಬ್ದ ಮಾಲಿನ್ಯವನ್ನು ನೋಡಿದಾಗ ಅದು ತುಂಬಾನೇ ಅಪಾಯಕಾರಿ ಮತ್ತು ಜೀವಿಗಳಲ್ಲಿನ ವೈವಿಧ್ಯತೆಯಲ್ಲಿ ಬರುವ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಒಂದಿಷ್ಟು ವಿಷಯದ ಕುರಿತು ವಿವರಿಸುತ್ತಿದ್ದೇವೆ ಮೊದಲನೆಯದಾಗಿ ಕಶೇರುಕಗಳು ಮತ್ತು ಅಕಶೇರುಕಗಳು ಮತ್ತು ದ್ವಿನಾಮಕರಣಗಳ ಬಗ್ಗೆ ವಿವರಿಸುತ್ತಿದ್ದೇವೆ ಕಶೇರುಕಗಳು ಎಂದರೆ ಬೆನ್ನುಮೂಳೆ ಇರುವಂತ ಜೀವಿಗಳು ಉದಾಹರಣೆಗೆ ಬಾವಲಿ ಬಾವಲಿ ಒಂದು ಸಸ್ತನಿ ಅಂತಲೂ ಹೇಳಬಹುದು ಈ ಬಾವಲಿಯು ಮರಿಗಳಿಗೆ ಜನ್ಮ ನೀಡಿ ಹಾಗೂ ಹಾಲುಣಿಸುತ್ತವೆ ಇದನ್ನು ಸಸ್ತನಿಯವಾಸಿ ಎಂದರೆ ಕಪ್ಪೆ ಕಪ್ಪೆ ನೀರಿನಲ್ಲಿ ಇರುತ್ತದೆ ಮತ್ತು ನೆಲದಲ್ಲಿಯೂ ಕೂಡ ಇರುತ್ತದೆ ಜಲವಾಸಿ ಜಲವಾಸಿ ಮೀನು ಏಕೆಂದರೆ ಮೀನು ನೀರಿನಲ್ಲಿ ಇರುತ್ತದೆ ಹೀಗಾಗಿ ಅದನ್ನು ಜಲವಾಸಿ ಅಂತಲೂ ಕರೆಯುತ್ತಾರೆ ಇವೆಲ್ಲ ಕಶೇರುಕಗಳು ಈಗ ದುಂಡು ಹುಳು ದ್ವಿಪಾರ್ಶ್ವೀಯ ಸಮಮಿತಿಯನ್ನು ಹೊಂದಿದೆ ಮತ್ತು ಮುಪ್ಪಾದರದ ಪ್ರಾಣಿಯಾಗಿದೆ ಇದು ದುಂಡಾಕಾರದಲ್ಲಿದೆ ಇದು ಸ್ಪಂಜು ಪ್ರಾಣಿಯು ಘನಾಕಾರದ ವಸ್ತುವಿಗೆ ಅಂಟಿಕೊಂಡು ಕಲಂಕದಿಂದ ಆವೃತವಾಗಿರುತ್ತದೆ ಮತ್ತು ಇದು ಚಲಿಸಲಾರದಂತಹ ಪ್ರಾಣಿಯಾಗಿದೆ ಇದು ಚಪ್ಪಟ್ಟೆ ಹುಳುಗಳು ಚಪ್ಪಟ್ಟಾಗಿರುತ್ತವೆ ಮತ್ತು ದ್ವಿಪಾರ್ಶ್ವೀಯ ಪ್ರಾಣಿ ಸಮಮಿತಿಯ ಪ್ರಾಣಿಗಳಾಗಿವೆ ಮತ್ತು ಮುಪ್ಪಾದರದ ಪ್ರಾಣಿಗಳು ಒಂದಿಷ್ಟು ಪ್ರಾಣಿಗಳು ಮೃದುವಾಗಿರುತ್ತವೆ ಒಂದಿಷ್ಟು ಪ್ರಾಣಿಗಳು ಚಿಪ್ಪಿನಿಂದ ಆವೃತವಾಗಿ ದ್ವಿನಾಮಕರಣ ಪಿತಾಮಹ ಎಂದು ಕರೋಲಸ್ ಲಿನೇಯಸ್ ಅವರನ್ನು ಕರೆಯಲಾಗಿದೆ ಇದು ಪ್ರಪಂಚದ ಯಾವುದೇ ಭಾಗದಲ್ಲೂ ಗುರುತಿಸಲು ಬಳಸುತ್ತಾರೆ ಇವೆರಡರ ಹೆಸರು ಎಂದರೆ ಜಾತಿ ಮತ್ತು ಪ್ರಭೇದಗಳು ಲ್ಯಾಟಿನ್ ಭಾಷೆಯಲ್ಲಿ ನಿರ್ಮಾಣಿಸುತ್ತಾರೆ ಹಾಗೂ ಮನೆಯನ್ನು ನಿರ್ಮಾಣಿಸುತ್ತಾರೆ ಕಾರ್ಖಾನೆಯಿಂದ ಹೋಗಿ ಅತ್ಯಂತ ರೋಗವನ್ನು ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿಯ ಕ್ಷೇಮಕ್ಕೆ ಎದುರಾದ ಬಹುದೊಡ್ಡ ಅಪಾಯವೇನೆಂದರೆ ಅರಣ್ಯ ನಾಶ ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಕ್ಕಾಗಿ ಬಳಸುತ್ತಾರೆ ಇವುಗಳನ್ನು ನಾವು ಅರಣ್ಯ ನಾಶ ಎನ್ನುತ್ತೇವೆ ಅರಣ್ಯ ನಾಶದ ಕಾರಣಗಳು ಏನೇನು ಅಂದರೆ ಮೊದಲಿಗೆ ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು ಅರಣ್ಯ ನಾಶ ಮಾಡುತ್ತಾರೆ ಮತ್ತು ರಸ್ತೆ ನಿರ್ಮಾಣಿಸಲು ಅರಣ್ಯ ನಾಶ ಮಾಡುತ್ತಾರೆ ಮತ್ತು ಕಾರ್ಖಾನೆ ನಿರ್ಮಾಣಿಸಲು ಅರಣ್ಯ ನಾಶ ಮಾಡುತ್ತಾರೆ ಪೀಠೋಪಕರಣಗಳನ್ನು ನಿರ್ಮಿಸಲು ಅರಣ್ಯ ನಾಶ ಮಾಡುತ್ತಾರೆ ಅರಣ್ಯ ನಾಶದಿಂದ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ ಕಡಿಯುವುದರಿಂದ ಅರಣ್ಯ ನಾಶವಾಗುತ್ತದೆ ಮೊಳೆ ಮತ್ತು ಸಲ್ಫೇಟ್ ದ್ರಾವಣದ ಪ್ರಯೋಗ ಈ ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು ಸಲ್ಫೇಟ್ ದ್ರಾವಣ ಪ್ರನಾಳ ದಾರ ಮೊಳೆ ನೀರು ಪ್ರಯೋಗ ಮಾಡುವ ವಿಧಾನ ಮೊದಲಿಗೆ ಪ್ರನಾಳವನ್ನು ತೆಗೆದುಕೊಳ್ಳಬೇಕು ಆ ನಂತರ ಸಲ್ಫೇಟ್ ದ್ರಾವಣವನ್ನು ಹಾಕಬೇಕು ಆಮೇಲೆ ನೀರು ಹಾಕಿ ಅದನ್ನು ಕರಗಿಸಿ ಆ ನಂತರ ಕಬ್ಬಿಣ ಮೊಳೆಯನ್ನು ಹಾಕಬೇಕು ಕಬ್ಬಿಣ ಮೊಳೆಯನ್ನು ಹಾಕಿದ ನಂತರ ಅದು 5 ನಿಮಿಷಗಳ ಕಾಲ ಹೊರತೆಗೆದಾಗ ತಾಮ್ರದ ಲೇಪನವನ್ನು ನೋಡಬಹುದು ಇಲ್ಲಿ ಇದು ಹಸಿರು ಬಣ್ಣಕ್ಕೆ ತಿರುಗುತ್ತಿದೆ ಕ್ಕಿಂತ ಹೆಚ್ಚು ಕಬ್ಬಿಣ ಕ್ರಿಯಾಶೀಲ ಧಾತುವಾಗಿದ್ದು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರುವ ಸ್ಥಾನ ಪಲ್ಲಟವನ್ನು ಗೊಳಿಸುತ್ತದೆ ಪರಿಣಾಮವಾಗಿ ಉಂಟಾದ ಕಬ್ಬಿಣದ ಸಲ್ಫೇಟ್ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ ನಾನು ತೆಗೆದುಕೊಂಡ ವಿಷಯದ ಹೆಸರು ಸೌರಮಂಡಲದ ಅಂಚಿನವರೆಗೂ ಪ್ರಯಾಣ ಅಂದರೆ ನಾವು ವಿಚಾರಶೀಲನೆಯಿಂದ ಸೌರಮಂಡಲದಲ್ಲಿ ಪ್ರಯಾಣಿಸಬೇಕು ಮೊದಲನೆಯದಾಗಿ ಸೌರಮಂಡಲ ಎಂದರೇನು ಸೌರಮಂಡಲ ಎಂದರೆ ಸೂರ್ಯನ ಪರಿವಾರ ಅಂತ ಯಾಕೆ ಕರಿತೀವಿ ಗ್ರಹಗಳ ಪರಿವಾರ ಅಂತ ಕರಿಬೋದಲ್ಲ ನಿಮ್ಮಲ್ಲೆಲ್ಲ ಕ್ವಶನ್ಸ್ ಬರ್ತದೆ ಯಾಕಂದ್ರೆ ಸೂರ್ಯ ಈ ಎಲ್ಲ ಗ್ರಹಗಳನ್ನು ಗುರುತ್ವದಿಂದ ಎಳಿತಾನೆ ಇದಕ್ಕೆ ಗ್ರಾವಿಟಿ ಇದೆ ಅದಕ್ಕೆ ಗ್ರಾವಿಟಿ ಇದೆ ಆದರೆ ಎಲ್ಲಕ್ಕಿಂತ ಜಾಸ್ತಿ ಇದು ಇದು ಸೌರಮಂಡಲದಲ್ಲಿ 8 ಗ್ರಹಗಳಿವೆ ಈ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಎಲೆಪ್ಸಿಯ ಮಾದರಿಯಲ್ಲಿ ಸುತ್ತುತ್ತವೆ ನೆಕ್ಸ್ಟ್ ಈಗ ಇದರೊಳಗೆ ನಮ್ಮ ಸೂರ್ಯನಲ್ಲಿ 91% ಹೈಡ್ರೋಜನ್ ಇರ್ತದೆ 8.9 ಹೀಲಿಯಂ ಇರ್ತದೆ ಮತ್ತು 0.1% ಕಾರ್ಬನ್ ನೈಟ್ರೋಜನ್ ಇರ್ತದೆ ಇವೆಲ್ಲ ಏನು ಮಾಡ್ತವೆ 4 ಹೈಡ್ರೋಜನ್ ಸೇರಿ 1 ಹೀಲಿಯಮನ ಬದಲಾಗ್ತವೆ 1 ಹೀಲಿಯಂನ ರಾಶಿ 4 ಹೈಡ್ರೋಜನ್ಕ್ಕಿಂತ ಕಡಿಮೆ ಮೆರ್ಕ್ಯೂರಿ ಅಂದರೆ ಬುಧಗ್ರಹವನ್ನು ನಾವು ಇಂಗ್ಲೀಷ್ನಲ್ಲಿ ಮೆರ್ಕ್ಯೂರಿ ಅಂತೇವೆ ಬುಧಗ್ರಹವು ಸೌರಮಂಡಲ ಅತ್ಯಂತ ಚಿಕ್ಕ ಗ್ರಹವಾಗಿದೆ ಬುಧಗ್ರಹವು ಮತ್ತು ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ವೀನಸ್ ಅಂದರೆ ಶುಕ್ರಗ್ರಹವನ್ನು ನಮ್ಮ ಸೌರಮಂಡಲದ ಅತಿ ಪ್ರಕಾಶಮಾನ ಗ್ರಹ ಜಾಸ್ತಿ ಬಿಸಿಯಾದ ಗ್ರಹ ಅದ ಇದು ಬಿಸಿಯಾದ ಗ್ರಹ ಅಂತ ಯಾಕಂತಾರ ಅಂದ್ರೆ ಇದು ಎಕರೆ ಅಂದ್ರೆ ಇದು ಬಿಸಿಯಾದ ಇರದಿತ್ತು ಇದು ಯಾಕೆ ಬಿಸಿಯಾಗಿರ್ತದೆ ಅಂದ್ರೆ ಇದು ಬಿಸಿ ಇದು ಅಷ್ಟು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಇಲ್ಲಿ ಕಾರ್ಬನ್ ಇದು ಸುತ್ತಮುತ್ತದ ವಾತಾವರಣ ಬರೀ ಗ್ರಹದಲ್ಲಿ ವಾಸಿಸುತ್ತಿದೆ ಭೂಮಿ ಗ್ರಹಕ್ಕೆ ಅನೇಕ ಹೆಸರುಗಳಿವೆ ಅವುಗಳೆಂದರೆ ಜಲಾವೃತ ಗ್ರಹ ನೀಲಿ ಗ್ರಹ ವಿಶಿಷ್ಟ ಗ್ರಹ ಜೀವಂತ ಗ್ರಹವೆಂದು ನಾವು ಕರೆಯುತ್ತೇವೆ
ಭೂಮಿ ಗ್ರಹಕ್ಕೆ ಒಂದೇ ಒಂದು ಉಪಗ್ರಹವಿದೆ, ಅದೆಂದರೆ ಚಲು ಯೋಗ್ಯವಾದ ಹವಾಗುಣ ವಾಯುಗುಣವಿರುವುದರಿಂದ ನಾವು ಭೂಮಿಯಲ್ಲಿ ವಾಸಿಸುತ್ತಿದ್ದೇವೆ. ಮಂಗಳ ಗ್ರಹವು ಕೆಂಪು ಗ್ರಹವಾಗಿದೆ, ಇದು ಸೂರ್ಯನಿಂದ 4ನೇ ಸ್ಥಾನದಲ್ಲಿದೆ. ಹಿಂದಿ ಗ್ರಹ ಗುರುಗ್ರಹ ಸೂರ್ಯನಿಂದ 5ನೇ ಸ್ಥಾನದಲ್ಲಿದೆ. ಇದು ಸೌರಮಂಡಲದಲ್ಲಿಯೇ ಅತಿ ದೊಡ್ಡ ಸೌರಮಂಡಲದ 6ನೇ ಗ್ರಹವಾಗಿದ್ದು ಇದು ಉಂಗುರ ಬಣ್ಣವು ಹಳದಿ ಮಿಶ್ರಿತ ಕಂದು ಬಣ್ಣದಲ್ಲಿದೆ. ಇದು ಇದರ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ಯುರೋನಸ್ ಇದು ಸೌರಮಂಡಲದ 7ನೇ ಗ್ರಹವಾಗಿದ್ದು ಇದು ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುವ ಇನ್ನೊಂದು ಗ್ರಹವಾಗಿದೆ. ಅರ್ಜುನ್ ಇದು ಸೌರಮಂಡಲದ 8ನೇ ಗ್ರಹವಾಗಿದೆ, 8ನೇ ಮತ್ತು ಕೊನೆಯ ಗ್ರಹವಾಗಿದೆ. ಇದು ಒಂದು ಬಾಟಲಿಯಲ್ಲಿ ನಿಂಬೆ ರಸ ಹಾಕಬೇಕು, ನಂತರ ಆ ಬಾಟಲಿಗೆ 5 ಗ್ರಾಂ ಸೋಡಾ ಹಾಕಬೇಕು. ತಂತಿ ಉರಿದ ನಂತರ ಪುಡಿಯಾಗಿ ಬದಲಾಗುತ್ತದೆ. ಟ್ಯೂ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ. ಹೆಚ್ಚಿನ ಪ್ರಣಾಳಿಕೆಯನ್ನು ತೆಗೆದುಕೊಳ್ಳಬೇಕು. ಈಗ ಮೊದಲನೆಯ ಟೆಸ್ಟ್ಯೂಬ್ನಲ್ಲಿ ಬುರುಗನ್ನು ಹಾಕಿದ್ದೇವೆ, ಹಾಕಿ ಫಿನಾಫ್ಸಿಲಿನ್ ವರ್ಣಕವನ್ನು ಹಾಕಿದ್ದೇವೆ. ಹಾಕೋಣ, ಗುಲಾಬಿ ಬಣ್ಣ ಆಗಿತ್ತು. ಅದರಲ್ಲಿ ನಾವು ಮೊಸರನ್ನು ಬೆರೆಸಿದ್ದೇವೆ. ಬೆರೆಸಿದಾಗ ಗುಲಾಬಿ ಬಣ್ಣವನ್ನು ಕಣ್ಮರೆ ಆಗುತ್ತದೆ. ಇದರಲ್ಲಿ ಆಮ್ಲ ಇದೆ ಎಂದು ಖಾತರಿ ಹಾಕಬೇಕು. ಆಗ ಗುಲಾಬಿ ಬಣ್ಣವನ್ನು ಕಣ್ಮರೆ ಆಗುತ್ತದೆ. ಇದು ಆಮ್ಲ, ನಿಂಬೆ ಹಣ್ಣಿನ ರಸವು ಆಮ್ಲವೆಂದು ಖಾತರಿ. ಆವಾಗ ಗುಲಾಬಿ ಬಣ್ಣ ಬರುತ್ತದೆ. ಇದು ಆವಾಗ ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು. ಆವಾಗ ಗುಲಾಬಿ ಬಣ್ಣ ಕಣ್ಮರೆ ಆದರೆ ಹುಣಸೆ ಹಣ್ಣಿನಲ್ಲಿ ಆಮ್ಲ ಇರುವುದು. ಬುಧ ಗ್ರಹ, ಶುಕ್ರ ಗ್ರಹ, ನಮ್ಮ ಭೂಮಿ, ಮಂಗಳ, ಗುರು ಗ್ರಹ, ಶನಿ ಗ್ರಹ, ಯುರೇನಸ್ ಮತ್ತು ನೆಪ್ಚೂನ್. ಮೊದಲು ಪ್ಲೂಟೋ ಗ್ರಹವಿತ್ತು, ಈಗ ತೆಗೆದಿದ್ದಾರೆ. ಭೂಮಿಯ ಸುತ್ತ ಚಂದ್ರನ ಚಲನೆ. ಮಾನವನಿಗೆ ಹಾನಿಕಾರಕ ರೋಗಗಳನ್ನು ಉಂಟು ಮಾಡುತ್ತದೆ. ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳೇನೆಂದರೆ ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಅಂತ ಇಂಧನಗಳನ್ನು ಬಳಸುವುದರಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ಹಾಗೂ ಕಾರ್ಖಾನೆಗಳಿಂದ ಬರುವ ಹೊಗೆ, ಈ ಹೊಗೆ ಗಾಳಿಯಲ್ಲಿ ಕಲುಷಿತಗೊಳ್ಳುತ್ತದೆ. ಆ ಕಲುಷಿತವಾದ ಗಾಳಿಯನ್ನು ನಾವು ಸೇವಿಸಿದಾಗ ನಮ್ಮ ದೇಹದಲ್ಲಿ ವಾಹನಗಳು ರಸ್ತೆ ಬದಿಯಲ್ಲಿ ವಾಹನಗಳು ಚಲಿಸುತ್ತಿರುವಾಗ ಆ ಗಾಳಿಯಲ್ಲಿ ಮಿಶ್ರಣಗೊಳ್ಳುತ್ತದೆ. ಆಮೇಲೆ ಒಂದು ಆಮ್ಲ ಮಳೆ ಅಂತ ಅನೇಕ ರೋಗ ನುಚಿಗಳಿಗೆ ಕಾರಣವಾಗುತ್ತವೆ. ಕಾರ್ಖಾನೆಗಳನ್ನು ಅತಿಯಾಗಿ ಬಳಸುವುದರಿಂದ ವಾಯುಮಾಲಿನ್ಯವಾಗುತ್ತಿದೆ. ಇದರಿಂದ ಹೊರಬಂದ ಹೊಗೆಯು ಓಜೋನ್ ಪದರಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತಿದೆ. ಇದರಿಂದ ನಾವು ಕಾರ್ಖಾನೆಗಳನ್ನು ಮಿತಿಯಾಗಿ ಬಳಸಲು ಇರುವ ಜಾಗದಲ್ಲಿ ಇತ್ತೀಚೆಗೆ ಕಾರ್ಖಾನೆಗಳನ್ನು ನಿರ್ಮಿಸುತ್ತಿದ್ದಾರೆ. ಆ ಗಿಡಮರಗಳನ್ನು ಉಳಿಸುವುದರಿಂದ ನಮಗೆ ಒಳ್ಳೆಯ ಗಾಳಿ ಸಿಗುತ್ತದೆ ಮತ್ತು ಕಾರ್ಖಾನೆಗಳಿಂದ ಹೊರಬರುವ ಕಲುಷಿತಗೊಂಡ ನೀರು ಕೂಡ ನದಿಗಳಿಗೆ ಸೇರಿ ಆ ನದಿಯಲ್ಲಿರುವ ನೀರು ಕಲುಷಿತಗೊಳ್ಳುತ್ತಿದೆ. ಆ ನೀರನ್ನು ಸೇವಿಸುತ್ತಿರುವ ಪ್ರಾಣಿಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ. ಗಾಳಿ ಮತ್ತು ನೀರಿನ ಒತ್ತಡದಿಂದ ಆಗುವ ಪರಿಣಾಮ. ಜೀವಂತ ಜ್ವಾಲಾಮುಖಿಯ ಬಗ್ಗೆ ಸ್ವಲ್ಪ ಪ್ರಯೋಗ ಮಾಡಿ ತೋರಿಸುತ್ತೇನೆ. ಈಗ ನಾನು ಸಲ್ಫರಿಕ್ ಆಸಿಡ್ ಅನ್ನು ಇದರೊಳಗೆ ಹಾಕುತ್ತೇನೆ. ಸ್ವಲ್ಪ ಇಂಡಿಕೇಟರ್ ಸೊಲ್ಯೂಷನ್ ಅನ್ನು ಹಾಕುತ್ತೇನೆ. ಈಗ ಇನ್ನೊಂದು ಹಾಕುತ್ತೇನೆ. ಪ್ರಾರಂಭವಾಯಿತು ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗ. ನಮ್ಮ ಶಾಲೆಯ ಬಗ್ಗೆನೇ ಮಾಡಲ್ ಮಾಡಿದ್ದೇವೆ. ಲಾಭ ಏನು ನಷ್ಟ ಅಂತೇಳಿ ಹೇಳೋದ್ರ ಬಗ್ಗೆ ಅದ ರೀ. ನಮ್ಮ ಊರಾಗ ಹಿಂಗೆ ಮ್ಯಾಜಿಕ್ ಮಾಡಕ್ ಬರಗ ಈ ತರ ಎಲ್ಲ ತಯಾರು ಮಾಡ್ಕೊಂಡ್ ಬರ್ತಾರೆ. ಹಿಂಗ ಊರಾಗ ಮ್ಯಾಜಿಕ್ ಮಾಡಕ್ ಬರಗ ಹಿಂಗ ಒಂದ್ ಪೇಪರ್ ಹಾಕಿಸಿಂದ ರೊಕ್ಕ ತೆಗಿತೀವಿ ಅಂತೇಳಿ ನಂಬಿಸ್ತಾರೆ. ನೀರಿನ ಸಂರಕ್ಷಣೆ, ಮಳೆ ಬರುವಾಗ ಈ ತರ ಮೇಲ್ಛಾವಣಿಯಲ್ಲಿ ಇಟ್ಟುಕೊಂಡರೆ. ನೀರು ಒಂದು ಅಮೂಲ್ಯ ಸಂಪತ್ತು.
ಸಂಪತ್ತು ಅದನ್ನು ಹಾಳು ಮಾಡಬೇಡಿ ಭೂಮಿಯ ಮೇಲೆ 70% ನೀರು ಇದ್ದರೂ ಅದರಲ್ಲಿ ಕುಡಿಯುವ ಯೋಗ್ಯವಾದ ನೀರು 0.001 ಕುಡಿಯಲು ಯೋಗ್ಯವಾದ ನೀರಾಗಿದೆ ಪವನ ಯಂತ್ರ ಬಗ್ಗೆ ಮಾಡುತ್ತಿದ್ದೇವೆ ನಾನು ವಕ್ರವಾಗಿ ಚಲಿಸಿದರೆ ಅದನ್ನು ವಕ್ರ ಚಲನೆ ಎನ್ನುವರು ಉದಾಹರಣೆ ನದಿ ಹಾವು ಉಯ್ಯಾಲೆ ನಾವು ಈಗ ಜಲನತಾಪದ ಬಗ್ಗೆ ಪ್ರಯೋಗ ಮಾಡುತ್ತಿದ್ದೇವೆ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಮೇಣದ ಬತ್ತಿ ಪೇಪರ್ ಕಪ್ಪು ಬೆಂಕಿ ಪೊಟ್ಟಣ ಪ್ಲಾಸ್ಟಿಕ್ ಬಾಟಲ್ ಸ್ಟ್ರಾ ಹಾಗೆ ಬಲೂನ್ ಮತ್ತೆ ಒಂದು ಬಲೂನ್ ತೆಗೆದುಕೊಳ್ಳುತ್ತೇವೆ ಬಲೂನ್ ಅಲ್ಲಿ ನೀರು ಹಾಕಿದ್ದೇವೆ ಕ್ಯಾಂಡಲ್ ನ ಮೇಲೆ ಇಡುತ್ತೇವೆ ಬಲೂನ್ ಗೆ ಬೆಂಕಿ ತಾಗುವುದಿಲ್ಲ ಏಕೆಂದರೆ ಬಲೂನಿನ ನೀರಿನ ಜ್ವಲನ ತಾಪ ಹೆಚ್ಚಾಗಿರುತ್ತದೆ ಅದಕ್ಕೆ ಅದು ಸುಲಭವಾಗಿ ಸುಡುವುದಿಲ್ಲ ಉದಾಹರಣೆಗೆ ಪೇಪರ್ ಕಪ್ಪು ಕೂಡ ಬೆಂಕಿಯ ಮೇಲೆ ಇಟ್ಟಾಗ ಅದನ್ನು ಕೂಡ ಬೆಂಕಿ ತಾಗುವುದಿಲ್ಲ ಅದೇ ತರ ಈಗ ಬಲಗಳ ಪರಿಚಯ ಮಾಡಿಕೊಳ್ಳೋಣ ಬಲಗಳಲ್ಲಿ ಎರಡು ವಿಧ ಅವುಗಳೆಂದರೆ ಸಂಪರ್ಕ ರಹಿತ ಬಲ ಮತ್ತು ಸಂಪರ್ಕ ಸಹಿತ ಬಲ ನಾವು ಈಗ ಸಂಪರ್ಕ ರಹಿತ ಬಲಗಳ ಬಗ್ಗೆ ಪ್ರಯೋಗವನ್ನು ಮಾಡೋಣ ಬೇಕಾಗುವ ಸಲಕರಣೆಗಳು ಬಾಚಣಿಕೆ ಮತ್ತು ಕಾಗದದ ಚೂರುಗಳು ನಾವು ಈಗ ಪ್ರಯೋಗ ಮಾಡುವ ವಿಧಾನ ಬಾಚಣಿಕೆಯನ್ನು ಹೀಗೆ ತೆಗೆದುಕೊಂಡು ಬಾಚಿಕೊಂಡ ನಂತರ ಕಾಗದದ ತುಂಡುಗಳಿಗೆ ಹಿಡಿಯಬೇಕು ಕಾಗದದ ತುಂಡುಗಳು ಅಂಟಿಕೊಳ್ಳುತ್ತವೆ ಇದನ್ನು ನಾನು ಮತ್ತು ಕಾಗದದ ತುಂಡುಗಳ ಮೇಲೆ ಹಿಡಿಯಬೇಕು ಈಗಲೂ ಅಂಟಿಕೊಳ್ಳುತ್ತದೆ ಹಣೆಯನ್ನು ತೆಗೆದುಕೊಂಡು ಕೆಳಗೆ ಅಯಸ್ಕಾಂತವನ್ನು ಹಿಡಿಯುತ್ತೇನೆ ಈಗ ಇದು ಎಲ್ಲ ಕಡೆ ತಿರುಗುತ್ತದೆ ಇದು